ಅಲ್ಲೊಂದು ದಟ್ಟ ಕಾಡು, ಅದರ ಮಧ್ಯ ನದಿಯಲ್ಲಿ ದಂಡೆಯಲ್ಲಿ ಶಿವಲಿಂಗಗಳ ರಾಶಿ, ವಿಷ್ಣು ಶಿವ ಲಕ್ಷ್ಮಿ ಆಂಜನೇಯರ ಕೆತ್ತನೆ. ಸುಮಾರು 150 ಮೀಟರ್ ದೂರಕ್ಕೆ ಸನಾತನ ಹಿಂದೂ ಧರ್ಮದ ಕುರುಹುಗಳು. ಇದು ಇರೋದು ಭಾರತದಲ್ಲಲ್ಲ, ದೂರದ ಕಾಂಬೋಡಿಯಾದಲ್ಲಿ. ಸನಾತನ ಹಿಂದೂ ಧರ್ಮದ ಕುರುಹುಗಳು ಇಲ್ಲಿ ಇನ್ನೂ ಇದೆ. ಅಷ್ಟೇ ಅಲ್ಲ, ಸಹಸ್ರಲಿಂಗಗಳಿರೋ ಪ್ರದೇಶವೂ ಒಂದಿದೆ. ಸಿಪ್ರಿಪ್ ನದಿ ಪ್ರದೇಶದಲ್ಲಿ ಈ ಶಿವಲಿಂಗಗಳು, ದೇವರ ಕೆತ್ತನೆಗಳು ಹರಡಿಕೊಂಡಿವೆ. ಇದನ್ನ ಇಲ್ಲಿನ ಜನ ಕಾಬಲ್ ಸ್ಪಿನ್ ಅಥವಾ ವ್ಯಾಲಿ ಆಫ್ ಶಿವಲಿಂಗ ಅಂತಾನೆ ಕರೀತಾರೆ. ಇಲ್ಲಿನ ಕೆತ್ತನೆಗಳು ಎಷ್ಟು ಚೆನ್ನಾಗಿವೆ ಅಂದ್ರೆ, ನದಿಯಲ್ಲಿರೋ ಕಲ್ಲುಗಳಲ್ಲಿ ಈ ಕೆತ್ತನೆಗಳು ಅತಿ ಸಹಜವಾಗಿ ಮೂಡಿ ಬಂದಿದೆಯೇನೋ ಅನ್ನೋ ರೀತಿ. ಸ್ನೇಹಿತರೆ, ಈ ಸಹಸ್ರಲಿಂಗ ಇರೋ ಪ್ರದೇಶ ವಿಶ್ವ ಪ್ರಸಿದ್ಧ ವಿಷ್ಣು ದೇಗುಲ ಅಂಕೋರ್ ವಾಟ್ನಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿ ದಟ್ಟ ಕಾಡಿನ ಮಧ್ಯದಲ್ಲಿದೆ. ಇದನ್ನ ನೋಡಬೇಕಾದ್ರೆ ಸುಮಾರು 40 ನಿಮಿಷ ಕಾಡಲ್ಲಿ ನಡಿಬೇಕು. ಆದರೆ ಇಂತಹ ಸ್ಥಳದಲ್ಲಿ ಆ ಲಿಂಗಗಳನ್ನು, ದೇವರ ಕೆತ್ತನೆಗಳನ್ನು ಮಾಡೋದಕ್ಕೆ ಕಾರಣ ಏನು ಅನ್ನೋದು ಇನ್ನೂ ನಿಗೂಢ. ಸಂಶೋಧಕರ ಪ್ರಕಾರ ಈ ಸಹಸ್ರ ಶಿವಲಿಂಗ ಮತ್ತು ದೇವರ ಕೆತ್ತನೆಗಳು ಮೂಡಿ ಬಂದಿದ್ದು ಕಾಂಬೋಡಿಯಾವನ್ನು ಆಳಿದ್ದ ದೊರೆ 1ನೇ ಸೂರ್ಯವರ್ಮ ಮತ್ತು 2ನೇ ಉದಯಾದಿತ್ಯವರ್ಮನ ಕಾಲದಲ್ಲಿ, ಅಂದರೆ ಸುಮಾರು 11 ಮತ್ತು 12ನೇ ಶತಮಾನದಲ್ಲಿ. ಇನ್ನೊಂದು ಮೂಲದ ಪ್ರಕಾರ ವಿವಿಧ ದೇವರ ಕೆತ್ತನೆಗಳನ್ನು ಮಾಡಿದ್ದು 1ನೇ ಸೂರ್ಯವರ್ಮನ ಕಾಲದಲ್ಲಿ, ಆತನ ಮಂತ್ರಿ ಇದನ್ನು ಮಾಡಿದ್ದ. ಇನ್ನು ಸಹಸ್ರಲಿಂಗಗಳು ಕೆತ್ತಲ್ಪಟ್ಟಿದ್ದು 2ನೇ ಉದಯಾದಿತ್ಯವರ್ಮನ ಕಾಲದಲ್ಲಿ. ಇಲ್ಲಿರೋ ಶಾಸನಗಳು ಈ ಮಾತುಗಳನ್ನು ಪುಷ್ಟೀಕರಿಸುತ್ತವೆ. ಅಷ್ಟೇ ಅಲ್ಲ, 2ನೇ ಉದಯಾದಿತ್ಯವರ್ಮ ಇಲ್ಲಿ ಚಿನ್ನದ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದ್ದ ಅಂತ ಕೂಡ ಶಾಸನದಲ್ಲಿದೆ. ಈ ಶಾಸನ ಶಕ ಉತ್ತರ 1059ರದ್ದು ಅಂತ ಕೂಡ ಹೇಳಲಾಗಿದೆ. ಈ ಶಿವಲಿಂಗಗಳನ್ನು ಇಲ್ಲಿ ಸ್ಥಾಪಿಸೋಕೆ ಕಾರಣ ಇಲ್ಲಿ ಹರಿತಾ ಇರೋ ಸಿಪ್ರಿಪ್ ನದಿ. ಇಲ್ಲಿಂದಲೇ ಅಂಕೋರ್ ವಾಟ್ನತ್ತ ಹರಿಯುತ್ತೆ. ಶಿವ ಸೇರಿದಂತೆ ಇತರ ದೇವರ ಆಶೀರ್ವಾದ ಪಡೆದೇ ಈ ನದಿ ಮುಂದೆ ಹೋಗುತ್ತೆ ಅನ್ನೋದು ಅವರ ನಂಬಿಕೆ. ಸ್ನೇಹಿತರೆ, ಕಾಂಬೋಡಿಯಾದ ಈ ಸಹಸ್ರಲಿಂಗ ಪ್ರದೇಶವನ್ನು ಕಂಡುಹಿಡಿದಿದ್ದು 1969ರಲ್ಲಿ. ಅಲ್ಲಿಯವರೆಗೂ ಇಂತಹದ್ದೊಂದು ಪ್ರದೇಶ ಇದೆ ಅಂತಾನೆ ಗೊತ್ತಿರಲಿಲ್ಲ. ಅಷ್ಟೇ ಅಲ್ಲ, ಅಲ್ಲಿದ್ದ ಶಾಸನವು ಯಾರ ಕಣ್ಣಿಗೂ ಬಿದ್ದಿರಲಿಲ್ಲ. ಆ ಹೊತ್ತಿಗೆ ಕಾಂಬೋಡಿಯಾದಲ್ಲಿ ನಾಗರಿಕ ದಂಗೆ ನಡೀತಾ ಇತ್ತು. ಸಹಸ್ರಲಿಂಗ ಹೊರತಾಗಿ ಬೇರೆ ಸ್ಥಳಗಳಲ್ಲಿ ಏನಿದೆ ಅನ್ನೋದನ್ನ ಶೋಧ ಮಾಡೋದಕ್ಕೆ ಸಾಧ್ಯನೇ ಆಗಿರಲಿಲ್ಲ. 1989ರ ನಂತರ ಈ ಪ್ರದೇಶಕ್ಕೆ ಹೆಚ್ಚಿನ ಪ್ರಚಾರ ಸಿಗುತ್ತೆ. ಜನ ನೋಡೋದಕ್ಕೆ ಬರ್ತಾ ಇದ್ದಾರೆ. ಮುಂಗಾರು ಸಂದರ್ಭ ಸ್ಪಿನ್ ನದಿಯಲ್ಲಿ ನೀರು ಹೆಚ್ಚಾದಾಗ ಈ ಕಲ್ಲಿನ ರಚನೆಗಳು ಒಂದೂ ಕಾಣಿಸಲ್ಲ. ಮುಂಗಾರು ನಂತರ ಇಲ್ಲಿ ನದಿ ನೀರು ಕಡಿಮೆ ಇದ್ದಾಗ ಮಾತ್ರ ಸಹಸ್ರಲಿಂಗಗಳು, ದೇವರ ಕೆತ್ತನೆಗಳು ಕಾಣಿಸುತ್ತೆ. ಸುಮಾರು 490 ಅಡಿ ವಿಸ್ತಾರದಲ್ಲಿ ಈ ಕೆತ್ತನೆಗಳಿವೆ. ಅಂದಿನಿಂದ ಇಂದಿನವರೆಗೂ ನೀರು ಹೋಗೋ ಜಾಗದಲ್ಲಿ ಕೆತ್ತನೆಗಳು ಅಚ್ಚಳಿಯದೆ ಉಳಿದಿರೋದು ಮಾತ್ರ ಅಚ್ಚರಿ. ವಿಷ್ಣುವಿನ ಹಲವಾರು ಕೆತ್ತನೆ, ತ್ರಿಮೂರ್ತಿಗಳು, ಪಾರ್ವತಿ ಜೊತೆಗೆ ಶಿವನ ಚಿತ್ರ, ಶೇಷಶಯನ ವಿಷ್ಣು, ಆತನ ಹೊಕ್ಕಳಿನಿಂದ ಜನ್ಮವೆತ್ತಿದ ಬ್ರಹ್ಮ, ರಾಮ, ಹನುಮಂತನ ಕೆತ್ತನೆಗಳಿಲ್ಲಿವೆ. ಪ್ರಾಚೀನ ಕಾಲದಲ್ಲಿ ಇಲ್ಲಿಗೆ ರಾಜರು ಬಂದು ಪವಿತ್ರ ಸ್ನಾನ ಮಾಡ್ತಿದ್ರು ಅಂತ ಕೂಡ ಇಲ್ಲಿನವರ ನಂಬಿಕೆ. ಈ ಮೂರ್ತಿಗಳಿಂದಾಗಿ ನದಿ ನೀರು ಪವಿತ್ರ ನೀರು ಆಗಿದ್ದು ಇಲ್ಲಿನ ಜನರಿಗೆ ಹೆಚ್ಚಿನ ಶ್ರದ್ಧೆ ಭಕ್ತಿ ಇದೆ. ಅಷ್ಟೇ ಅಲ್ಲ, ಈ ಸಹಸ್ರಲಿಂಗದಿಂದಾಗಿ ನೀರಿಗೆ ವಿಶೇಷ ಶಕ್ತಿ ಇದ್ದು ಇದನ್ನ ಬಳಸಿ ಬೆಳೆದ ಬೆಳೆ ಸಮೃದ್ಧವಾಗಿತ್ತೆ ಅನ್ನೋದು ಇಲ್ಲಿನವರ ನಂಬಿಕೆ. ಬೇಸರದ ಸಂಗತಿ ಅಂದರೆ, ಕಾಂಬೋಡಿಯಾದ ಅಂದಿನ ನಾಗರಿಕ ದಂಗೆಯಿಂದಾಗಿ ಅನೇಕ ಹಿಂದೂ ಕೇಂದ್ರಗಳು, ಮೂರ್ತಿಗಳು ನಾಶವಾಗಿವೆ. ಆದರೆ ಸಹಸ್ರಲಿಂಗ ಮಾತ್ರ ಉಳ್ಕೊಂಡಿದೆ. ಇದಕ್ಕೆ ಕಾರಣ ಹರಿತಿರೋ ನೀರು ಮತ್ತು ಸುತ್ತಲೂ ಇರೋ ದಟ್ಟ ಕಾಡು. ನೋಡಿದ್ರಲ್ಲ, ಕಾಂಬೋಡಿಯಾದಲ್ಲೂ ಇರೋ ಅಜ್ಞಾತ ಹಿಂದೂ ಧಾರ್ಮಿಕ ಸ್ಥಳವನ್ನು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.